ಪ್ರತಿಯೊಬ್ಬರಿಗೂ ಹೊಸ ವರ್ಷ 2024ನೇ ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು. ಒಳ್ಳೆಯದಾಗಲಿ, ತುಂಬ ಖುಷಿಯಾಯಿತು ಫಂಕ್ಷನ್ನಲ್ಲಿ. ಫಸ್ಟ್ ಚಿಕನ್ ಆಲ್ವೇಸ್ ಎನಿಥಿಂಗ್ ಫಾರ್ ಯು, ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಅದು ಯಾಕಂದರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೇ ಇಲ್ಲ, ಬಟ್ ಸ್ವಲ್ಪ ತುಂಬ ನಾವು ತುಂಬ ಪ್ರೀತಿಸ್ತೇನೆ ಅವ್ರನ್ನ. ಎರಡು ಫಿಲಮ್ ಮಾಡಿದ್ದೀವಿ, ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ವಿ ವಜ್ರಕಾಯಲ್ಲಿ, ಅದು ಬಿಟ್ಟರೆ ಬಂಗಾರ ಸರ್ ನಮ್ಮ ಬಂಗಾರದ ಮನುಷ್ಯರಲ್ಲಿ ಮಿಲಾನ್ಲಿ ಒಂದು 10 ದಿನ ಜೊತೆಲೆ ಫಾರಿನ್ ಶೂಟಿಂಗ್ ಮಾಡಿದ್ದು. ಜಾಲಿಯಾಗಿದ್ದು, ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್, ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ಭಾಳ ನ್ಯಾಚುರಲಾಗಿ ಮಾಡ್ತಾರೆ. ತುಂಬ ನನಗೆ ಇವ್ರು ನೋಡಿದಾಗೆಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್, ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ ಚಂದ್ರಬಾಬು ಅಂತ ಒಬ್ಬರಿದ್ದರು, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ ಹೇಳಬೇಕಂದ್ರೆ ಈ ಡ್ಯಾನ್ಸರ್ ನೋಡಿದ ಮೇಲೆ ಶಿವಕಾರ್ತಿಕ್ ನೋಡಿದಂಗೆ ಆಗುತ್ತೆ ಅವ್ರನ್ನ. ನಿಜವಾಗ ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ದರ್ಶಿನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫಿ, ಸೂಪರ್. ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ ಏನಂದ್ರೆ ಕಟಿಂಗ್ಸು, ಆಮೇಲೆ ಆ ರಿದಮ್ ಬೀಟು ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕನ್ ನನ್ನ ಜೋಕಲ್ಲ, 100% ತಮಾಷೆ ತಿಳ್ಕೊಳ್ಳೇ ಬೇಡಿ ನೀವು, ಭಾಳ ಅದ್ಭುತವಾಗಿ ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡಿದಾಗೆ ಮಾಡ್ತೀವಿ, ಯಾರಿಗೂ ಕಮ್ಮಿ ಇಲ್ಲ. ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ, ತುಂಬ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಇತ್ತು. ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ, ನಾನು ಮರಾಯಕರು ಅಷ್ಟೇ, ತುಂಬಾ ಚೆನ್ನಾಗಿ ಕಾಣ್ತೀರ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೇದಾಗಲಿ, ಯಾಕಂದರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕ್ಕೆ ಆಗಲಿಲ್ಲ, ಸಾರಿ ಇಲ್ಲ ಉಮಾಪತಿ ಅವ್ರನ್ನ ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ, ಯಾಕಂದ್ರೆ ಅಂಥ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ, ನಿಜವಾಗ ತುಂಬ ಪುಣ್ಯ ಮಾಡಬೇಕು. ನಮಗೂ ಅಷ್ಟೇ ಉಮಾಪತಿ, ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ ನಮ್ಮ ಕರ್ತವ್ಯ, ಖಂಡಿತ ಮಾಡ್ತೀನಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ. ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ, ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು, ಅದನ್ನು ರಿಜಿಸ್ಟರ್ ಆದರೆ ಅವ್ರು ಹೇಳ್ತಾರೆ ನಮ್ಮದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು. ಆಸೆ ಕೇಳ್ಬೇಕಾದ್ರೆ ನಾನು ನಿಜವಾಗ್ಲೂ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡಣ ಅಂತ ಬಂದು ಹೇಳಿದ್ದೀನಿ. ಅದೇ ಥರ ಅನಿಲ್ ಆಲ್ ದಿ ಬೆಸ್ಟ್, ತುಂಬ ಒಳ್ಳೆ ವರ್ಕ್. ನಾನು ಅವ್ರದ್ದು ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ, ತುಂಬ ಅದ್ಭುತವಾದ ವರ್ಕ್, ಅವರು ತುಂಬ ಟ್ಯಾಲೆಂಟ್ ಇದೆ. ಅದೇ ಥರ ಫುಲ್ ಟೀಮ್, ರವಿಶಂಕರ್, ಧರ್ಮ, ಆಮೇಲೆ ಚಂದ್ರ ಮಯೂರ್ ಇದ್ರು ಅಲ್ಲಿ, ಅವರು ಅಲ್ಲೂ ಚೆನ್ನಾಗಿ ಮಾಡ್ತಾರೆ, ಇಲ್ಲೂ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ, ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್, ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗ್ಲೇ. ಒಂದು ನಮ್ಮ ಏನು ತೋರಿಸ್ತೀವಿ ನಮಗೆ ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಹೇಳಿ ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕಂತ. ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು, ಅವರ ಗುಣ ಇವತ್ತು ನಾವೇನೇ ಸಾಧಿಸಿದ್ರು ಸಣ್ಣ ಮನೆ ಸಾಧಿಸಿದ್ರು. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸರ್ ಕೀರ್ತಿ ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಅಂತ ಕೊಡ್ತಾ ಇದ್ದೀವಿ ಮಾಡಿದ್ರು. ನಾವು ಎಷ್ಟೊಂದು ಚಂಡಿ ಹಾಕಿ ಓಡಾಡ್ತಿದ್ವು ಅವ್ರ ಮುಂದೆ, ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು. ಭಾಳ ಖುಷಿ ಆಗುತ್ತೆ ಹಳೆ ನೆನಪು, ಇವಾಗ ಜ್ಞಾಪಿಸ್ತಾ ಇದೆ ಎಲ್ಲದೇ. ಬಟ್ ತುಂಬ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇದಕ್ಕೆ ಇಂಥ ಇವತ್ತು ಈ ಥರ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ನಿಜವಾಗ. ಯಾಕಂದರೆ ಒಬ್ಬ ಸ್ಟಾರ್ ಆಗಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ, ಅವ್ರು ಆಲ್ರೆಡಿ ಸ್ಟಾರೇನೆ. ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನು ಅವನೇ ತಾರೆ ಅಲ್ಲ. ನಿಜವಾಗ ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೆಗಳು ಸ್ಟಾರ್. ಯಾಕಂದ್ರೆ ಒಂದು ಸ್ಟಾರಿಂದ ಗೆಲ್ಲಕ್ಕಾಗಲ್ಲ, ಅದು ನೆನಪಿಟ್ಕೋಬೇಕು 100%. ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರಬೇಕು ಅಂದರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋದು ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೇ ಮುಖ, ಅಷ್ಟೇ ಇನ್ನೇನು ಕಾಣುತ್ತೆ. ಸೊ ಪ್ರತಿಯೊಬ್ಬರು ಕಾರಣ ಇದ್ದಾರೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ, ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು. ಆದರೆ ಆರ್ಟಿಸ್ಟ್ಗಳ ಕರ್ತವ್ಯ
ಯಾರೇ ಆದ್ರೂ ನಿರ್ಮಾಪಕನ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗ ಇದರಲ್ಲಿ ಎಲ್ಲರೂ ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ್ರಿಗೋ ಹೋಗ್ತೀವಿ, ಚಿಕ್ಕ ಚಿಕ್ಕ ಹುಡುಗರು ಯಾಕೆ ಹೋಗ್ತೀವಿ ಸ್ಟಾರ್ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗ ಇಲ್ಲ. ಆ ಸ್ಟಾರನ್ನ ಅಹಂಕಾರ ಬರಲೇಬಾರದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್, ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲಾಂದ್ರೆ ಎಂತ ರಾಕ್ಪಂತ ಬಿಸಾಕಿ ಹೋಗ್ತಾನೆ ಹೇಳ್ತೀನಿ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ, ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕಣ್ಣ 100% ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ, ಟ್ರೈಲರ್ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ, ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜನ್ಯ ನಿಜವಾಗಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂಮ್, ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವರಾಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲ ಚರಣ್ ರಾಜು ಸಿಕ್ಕಾಪಟ್ಟೆ, ರವಿ ಬಸೂರು ಸಿಕ್ಕಾಪಟ್ಟೆ, ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಇವತ್ತು ಹಿಂದೆ ಎಲ್ಲ ಇವತ್ತು ತಮಿಳು ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನು ಸರ್ ಹಂಗೆ ಮಾಡಿದ್ರೆ ಕಾಂತಾರ ಮ್ಯೂಸಿಕ್ಕು, ಅಜನೀಶ್ ಇರ್ಬೋದು, ಎಲ್ಲ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಬ್ಬರು ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರ ಇದರ ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಾನು ಬಂದಿದ್ದರೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗುತ್ತೆ. ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್ ಎವ್ರಿಬಡಿ, ಗಾಡ್ ಬ್ಲೆಸ್. ಥ್ಯಾಂಕ್ ಯು.